Subscribe now and press the bell icon. Never miss an update. मणिपाल किचन ग्राहकರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಗೋಧಿ ಹಿಟ್ಟಿಂದ ಬೆಳ್ಳುಳ್ಳಿ ಹಾಕಿಬಿಟ್ಟು ಲೇಯರ್ಡ್ ಪರಾಟ ಹೇಗಪ್ಪ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ 1 1/4 ಕಪ್ ವೀಟ್ ಆಟಾನ ಬೌಲ್ಗೆ ಹಾಕೊಳ್ಳಿ. ಅದಕ್ಕೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಒಂದೇ 1 ಟೀಸ್ಪೂನ್ ಆಲಿವ್ ಆಯಿಲ್ ಹಾಕೊಳ್ಳಿ. ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ, ಕಲಸಿಕೊಳ್ಳಿ ಫಸ್ಟ್ ಕ್ರಂಬಲ್ ಆಗೋ ತನಕ. ಈಗ ನೋಡಿ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಕಲಿಸ್ಕೊಳ್ಳಿ, ಸಾಫ್ಟ್ ಡೋ ಮಾಡಿ. ಇವಾಗ ನೋಡಿ ಸಾಫ್ಟ್ ಡೋ ಎಷ್ಟು ಚೆನ್ನಾಗಿದೆ ನೋಡಿದ್ರಲ್ಲ. ಈಗ ಅದನ್ನು ರೆಸ್ಟ್ ಮಾಡೋಕ್ಕಿಡಿ, ಬದಿಲಿಡಿ 30 minutes. ಈಗ ನಾವು ಒಳಗಡೆ ಸ್ಟಫಿಂಗ್ ಮಾಡ್ಕೋಬೇಕು. ಅದಕ್ಕೆ ಲೇಯರ್ಡ್ ಪರಾಟಾಗೆ ಬೆಳ್ಳುಳ್ಳಿ ಒಂದು 15 ರಿಂದ 20 ಪಾಟ್ಸ್ ಹಾಕ್ಬಿಟ್ಟು ಚೆನ್ನಾಗಿ ಮಾಡ್ರನ್ ಪೊಸೆಲಲ್ಲಿ ಚೆನ್ನಾಗಿ ಕ್ರಷ್ ಮಾಡಿ. 2 ಟೇಬಲ್ ಸ್ಪೂನು ಸಾಲ್ಟೆಡ್ ಬಟರ್ನ ಒಂದು ಬೌಲ್ಗೆ ಹಾಕಿದ್ದೀನಿ. ಅದಕ್ಕೆ ಇದು ಕ್ರಷ್ ಮಾಡಿರೋಂಥ ಗಾರ್ಲಿಕ್ ಹಾಕ್ಕೊಳ್ಳಿ, ಆಯಿತಲ್ಲ. ಈಗ 1/6 ಟೀ ಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ. ಹಾಗೆ ಆರೆಗೇನೋ ಇರುತ್ತಲ್ಲ, ದೊಡ್ಡ ಪತ್ರೆ ಎಲೆ ಒಣಗಿರೋದು, ಅದು ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ಳಿ. ಚಿಲ್ಲಿ ಫ್ಲೇಕ್ಸ್ ತೋರಿಸಿದ್ದೀನಿ ನೋಡಿ, ಅದು ಅಷ್ಟೇ 1 ಟೀ ಸ್ಪೂನ್ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು 2 ಟೀ ಸ್ಪೂನ್ ಸೊಪ್ಪು ಪೂರ ಕಟ್ ಮಾಡಿಟ್ಟಿದ್ದೀನಿ, ಅದನ್ನು ಹಾಕ್ಕೊಳ್ಳಿ ಚೆನ್ನಾಗಿ. ಅದೇ ಇವಾಗ ಅದನ್ನ ಮೇಲೆ ಸ್ಪ್ರೆಡ್ ಮಾಡಲಿಕ್ಕೆ ಗಾರ್ಲಿಕ್ ಮಿಕ್ಸು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ರೆಸ್ಟ್ ಮಾಡಿದ ಮೇಲೆ ಇದು ಪರಾಠದು ಆಟ ಚೆಕ್ ಮಾಡಿ ಎಷ್ಟು ಚೆನ್ನಾಗಿದೆ ನೋಡಿ. ಅದರಲ್ಲಿ ಇವಾಗ ಗುಳಿಗೆ ಮಾಡ್ಕೊಳ್ಳಿ, 5 ಆಗುತ್ತೆ ಅಷ್ಟೇ. 5 ಪರಾಠ ಆಗೋದು 1/4 ಕಪ್ನಲ್ಲಿ. ಇವಾಗ ಒಂದು ಗುಳಿಗೆ ತೊಗೊಂಡು ಚೆನ್ನಾಗಿ ಕೈಯಲ್ಲೇ ನೀಡ್ ಮಾಡ್ಕೊಳ್ಳಿ. ಮತ್ತು ಅದನ್ನು ಫ್ಲ್ಯಾಟನ್ ಮಾಡಿಬಿಟ್ಟು ಹಿಟ್ಟಿನಲ್ಲಿ ಡಸ್ಟ್ ಮಾಡಿ ರೋಲ್ ಮಾಡಿ. ಒಂದು 6 ಇಂಚ್ ಡಿಸ್ಕ್, 6 ಇಂಚಷ್ಟು ದೊಡ್ಡದು ರೌಂಡ್ ಡಿಸ್ಕ್ ಮಾಡ್ಕೊಳ್ಳಿ ನೋಡಿ. ಈಗ ನಾವು ಮಾಡಿಟ್ಟಿದ್ದೀವಲ್ಲ ಗಾರ್ಲಿಕ್ದು ಮಿಕ್ಸು, ಅದನ್ನು ಅದಕ್ಕೆ ಬ್ರಷ್ಷಿನ ಮೂಲಕ, ಸ್ಪೂನು ಬ್ರಷ್ಷಿನ ಮೂಲಕ ಪೂರ್ತಿ ಥ್ರೋಟ್ ಒಂದೇ ಥರ ಹಚ್ಕೊಳ್ಳಿ ನೋಡಿ, ಆಯಿತಲ್ಲ. ಈಗ ಅದನ್ನು ಸೀರೆಗೆ ನಾವು ಪ್ಲೀಟ್ ಹಿಡಿಯಲ್ವಾ, ಹಾಗೆ ಪ್ಲೀಟ್ ಹಿಡ್ಕೊಳ್ಳಿ. ಪ್ಲೀಟ್ ಮಾಡಿ ಅದನ್ನು ಚೆನ್ನಾಗಿ ಪೂರ್ತಿ ಪ್ಲೀಟ್ ಮಾಡಿ. ಈಗ ನೋಡಿ ಅದನ್ನು ಹಿಂಗೆ ಎಳೆದ್ರೆ ಎಲಾಂಗೇಟ್ ಆಗುತ್ತೆ, ಉದ್ದ ಆಗುತ್ತೆ. ಹಾಗೆ ಮಾಡಿಬಿಟ್ಟು ಈಗ ಅದನ್ನು ಸ್ವಿಸ್ ರೋಲ್ ಥರ ಮಾಡಿ. ಅದರ ಮೇಲೆ ಒಂಚೂರು ಆಟ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಈಗ ಅದನ್ನು ನೋಡಿ ನೆಟ್ಟಗೆ ಮಾಡಿಬಿಟ್ಟು ಒಂದು ಬೆರಳು ಫಸ್ಟು 4 ಫಿಂಗರ್ನ ಮಧ್ಯೆ ಹಾಕಿಬಿಟ್ಟು ಅದನ್ನು ರೌಂಡ್ ಮಾಡಿ ಹೀಗೆ ತಂದುಬಿಟ್ಟು ಇನ್ನೊಂದು ಎಂಡಿದೆಯಲ್ಲ ಅದನ್ನು ಮೇಲ್ಗಡೆಯಿಂದ ಒಳಗೆ ಹಾಕಿಬಿಟ್ಟು ಜಸ್ಟ್ ಕ್ಲೋಸ್ ಮಾಡಿ. ಅದನ್ನು ಜೆಂಟ್ಲಾಗಿ ಪ್ರೆಸ್ ಮಾಡಿ ನೋಡಿ, ಹೌದಾ? ಎಷ್ಟು ಚೆನ್ನಾಗಿ ಲೇಯರ್ಸ್ ಕಾಣ್ತಾ ಇದೆ ನೋಡಿ ನಿಮಗೆ. ಈಗ ಅದನ್ನು ಮತ್ತೆ ಡಸ್ಟ್ ಮಾಡಿಬಿಟ್ಟು ಫ್ಲ್ಯಾಟನ್ ಮಾಡಿಬಿಟ್ಟು ಕೈಯಿಂದ ರೋಲರಿಂದ ಬ್ಯಾಕ್ವರ್ಡ್ಸ್ ನಿಮ್ಮ ಕಡೆಗೆ, ಅವತ್ತು ನಿಮ್ಮ ಕಡೆಗೆ ರೋಲ್ ಮಾಡಬೇಕು, ಮುಂದೆ ಮಾಡಬಾರ್ದು, ಈ ಕಡೆ ನಮ್ಮ ಕಡೆ ರೋಲ್ ಮಾಡಬೇಕು ಬ್ಯಾಕ್ವರ್ಡ್ಸ್. ಹೀಗೆ ರೋಲ್ ಮಾಡಿದರೆ ಚೆನ್ನಾಗಿ ಲೇಯರ್ಸ್ ಬರುತ್ತೆ ನೋಡಿ. ಈ ಕಡೆ ಆ ಕಡೆ ಎಲ್ಲ ಕಡೆನೂ ಅಂದರೆ ಒಂದೊಂದು ಸತಿ ಮಧ್ಯ, ಅಟ್ ಟೈಮ್ಸ್ ಇನ್ ದ ಮಿಡ್ಲ್. ಹಾಗೆ ನೋಡಿ ಇವಾಗ ಆಯಿತು ನೋಡಿ. ಜಸ್ಟ್ ತುಂಬ ಥಿನ್ ಮಾಡಬಾರ್ದು, ಸುಮಾರಾಗಿ ಮೀಡಿಯಮ್ ಥಿಕ್ ಇರಬೇಕು ನೋಡಿ. ಎಲ್ಲ ರೋಲ್ ಮಾಡಿಟ್ಟಿದ್ದೀನಿ ನೋಡಿ, ಹೌದಾ? ಈಗ ಪರಾಟ ತವಾ ಕಾದಿದೆ, ಅದ್ರ ಮೇಲೆ ಹಾಕ್ಕೊಳ್ಳಿ. ಅದರಲ್ಲಿ ಎಣ್ಣೆ ಫಸ್ಟ್ ಹಾಕಬಾರ್ದು. ಆಮೇಲೆ ಇವಾಗ ನೋಡಿ ಜಸ್ಟ್ ನಾವು ಮುಟ್ಟಿದ್ದಾಗ ಗೊತ್ತಾಗುತ್ತಲ್ಲ, ಇದರಿಂದ ಪ್ಲಸ್ ಸ್ಪ್ಯಾಟುಲಾಯಿಂದ ಇವಾಗ ಫ್ಲಿಪ್ ಮಾಡಿ, ನಿಮ್ಗೆ ಲೇಯರ್ಸ್ ಕಾಣುತ್ತೆ ನೋಡಿ. ನೋಡಿ ಲೇಯರ್ಸ್ ಎಲ್ಲ ಬಂದುಬಿಡ್ತು. ಈಗ ತುಪ್ಪ ಹಾಕ್ಕೊಳ್ಳಿ. ನಾನು ತೆಳು ಮಾಡಿಟ್ಟಿದ್ದೀನಿ ತುಪ್ಪನ, ಈ ಕಡೆ ಆ ಕಡೆ ಸೈಡ್ಗೆ ಎಲ್ಲ ಹಾಕ್ಕೊಳ್ಳಿ ಚೆನ್ನಾಗಿ. ಆಮೇಲೆ ಒಂದು ಸತಿ ಫ್ಲಿಪ್ ಮಾಡಿ ಎಲ್ಲ ಕಡೆ ಪ್ರೆಸ್ ಮಾಡಿಕೊಂಡು ಇದು ಉಬ್ಬಲ್ಲ, ಯಾಕಂದರೆ ಲೇಯರ್ಸ್ ಮಾತ್ರ ಬರೋದು ಇದರಲ್ಲಿ. ಚೆನ್ನಾಗಿ ಇದು ಮಾಡ್ಕೊಳ್ಳಿ ನೋಡಿ. ಆಯ್ತು, ಈಗ ಲೇಯರ್ಡ್ ಪರಾಟ ರೆಡಿ ಆಯಿತು. ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಇವಾಗ ನೋಡಿ ನಿಮ್ಗೆ ಲೇಯರ್ಸ್ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಲೇಯರ್ಸ್ ನೋಡಿ, ನೋಡಿದ್ರಲ್ಲ. ಈಗ ನಿಮಗೆ ರೆಡಿ ಟು ಈಟ್, ರೆಡಿ ಟು ಸರ್ವ್ ಗಾರ್ಲಿಕ್ ಲೇಯರ್ಡ್ ಪರಾಟ ರೆಡಿ ಆಯಿತು. ಇದನ್ನು ಟೊಮೆಟೊ ಸಾಸ್ ಜೊತೆ ಎಂಜಾಯ್ ಮಾಡ್ಬೋದು, ಮತ್ತು ಪಿಕ್ಕಲ್ ಜೊತೆಗೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತಾ ನನ್ನ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿ ಲೆಟರ್ ಬಾಯ್ ಬಾಯ್.